ಬೆಂಗಳೂರು ಗ್ರಾಮಾಂತರದ ಹೊಸಕೋಟೆಯಲ್ಲಿ ಜೆಸಿಬಿ ಘರ್ಚಿಸಿದೆ. ರಸ್ತೆ ಬದಿಯಲ್ಲಿದ್ದ ಅಂಗಡಿಗಳ ಒತ್ತುವರಿ ತೆರವು ಕಾರ್ಯ ಮುಂದುವರೆದಿದೆ. ಹೊಸಕೋಟೆ ನಗರದ ಕೋರ್ಟ್ ಸರ್ಕಲ್ನಲ್ಲಿ ಈ ಒಂದು ತೆರವು ಕಾರ್ಯ ನಡೆಯುತ್ತಿದೆ. ಯಾವುದೇ ನೋಟಿಸ್ ನೀಡದೆ ತೆರವು ಮಾಡುತ್ತಿದ್ದಾರೆ. ಇದಕ್ಕೆ ಅಲ್ಲಿರುವಂತಹ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಮಗೆ ನೋಟಿಸ್ ಆದ್ರೂ ಕೊಟ್ಟಿದ್ರೆ ನಾವು ಇದಕ್ಕೆ ಮುಂಚಿತವಾಗಿ ಏನಾದರೂ ಒಂದು ಬೇರೆ ಆಲ್ಟರ್ನೇಟಿವ್ ಮಾಡ್ಕೊಳ್ತಾ ಇದ್ವಿ. ಆದರೆ ಈ ರೀತಿಯಾಗಿ ನೋಟಿಸ್ ನೀಡದೆ ತೆರವು ಮಾಡುತ್ತಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಗರಸಭೆ ಅಧಿಕಾರಿಗಳ ವಿರುದ್ಧ ಅಂಗಡಿ ಮಾಲೀಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿಗಳ ವಿರುದ್ಧ ಮಹಿಳೆಯರು ಮತ್ತು ವ್ಯಾಪಾರಸ್ಥರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಸ್ತೆ ಬದಿಯಲ್ಲಿದ್ದಂತ ಅಂಗಡಿಗಳ ಒತ್ತುವರಿ ತೆರವು ಕಾರ್ಯ ನಡೀತಾ ಇದೆ. ನೀವು ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಬೆಂಗಳೂರು ಗ್ರಾಮಾಂತರ ಹೊಸಕೋಟೆಯಲ್ಲಿ ಅಂಗಡಿಗಳ ಒತ್ತುವರಿ ತೆರವು ಕಾರ್ಯ ನಡೀತಾ ಇದೆ. ಹೊಸಕೋಟೆ ನಗರದ ಕೋರ್ಟ್ ಸರ್ಕಲ್ನಲ್ಲಿ ಈ ಒಂದು ತೆರವು ಕಾರ್ಯ ನಡೆಯುತ್ತಿದೆ. ಯಾವುದೇ ನೋಟಿಸ್ ನೀಡದೆ ತೆರವು ಮಾಡುತ್ತಿದ್ದಾರೆ ಅಂತ ಅಲ್ಲಿರುವ ಜನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. व्यापार गाड़ी ना पूरा हेल्ले गाड़ी पर्मिशन को ಯಾವುದೇ ಕಾರಣದಿಂದ ಬೆಳ್ಳೆ ಗಾಡಿಗಳನ್ನು ಹೆಚ್ಚು ಪರ್ಮಿಷನ್ ಕೊಟ್ಟು ನಮ್ಮಂಥ ಬಡವರು ದೂರ ಮಾಡ್ತೀವಿ. ಮನೆ ಬಾಡಿಗೆ ಕಟ್ಟೋದು ಹೆಂಗೆ? ನಾವು ಎಲ್ಲ ಕರೆಂಟ್ ಬಿಲ್ಲಿಂದ ಹಿಡಿದು ಪ್ರತಿಯೊಂದು ರೇಟ್ ಜಾಸ್ತಿ ಮಾಡಿದ್ದಾರೆ. ಬಾಡಿಗೆಗಳು ಇಲ್ಲಿಂದ ತಂದು ಕಟ್ಟಬೇಕು. ನಮಗೆ ದುಡ್ಕೋಬೇಕು, ಇವತ್ತಿನ ಕಾರಣ ತಿನ್ನಬೇಕು ನಾವು. ಅದಕ್ಕೂ ಹೊಟ್ಟೆ ಮೇಲೆ ಹೊಡೆದ್ರೆ ನಾವು ಎಲ್ಲಿ ಹೋಗ್ಬೇಕು? ಇಲ್ಲ ವಿಷಯ ಕೊಟ್ಟು ಸಾಯ್ಬೇಕಾ ಹೇಳಿ ಕಟ್ಬಿಡ್ತೀವಿ. ಬೇಕಾದ್ರೆ ಮಕ್ಕಳು ತಗೊಂಡು ನಾವು 10 ಲಕ್ಷ ರೂಪಾಯಿ ಸಾಲ ಮಾಡಿ ಜೀವನ ಮಾಡ್ತಾ ಇದೀವಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.